Okay, good morning. Good morning. Good morning. So thank you, Subrata sir. Thank you, Manju sir. So greatest company na vidivi. Ishtu care tokondo general uddharakke, general belavanigege nittiruvanta onde ondu company Modi care anta great leader irudu Samir Modi sir. We are great. Yakandre inta ondu greatest opportunity. ಎಸ್ ಯಾವಾಗ್ಲೂ ಒಂದು ಮಾತು ನಾನು ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಅವಕಾಶ ಸಿಗೋದು ದೊಡ್ಡ ವಿಷಯ. ಕೆಪಾಸಿಟಿ ಎಲ್ಲರ ಹತ್ರ ಇದೆ. ಇಲ್ಲಿ ಯಾರೇನ್ ಖಾಲಿ ಕೂತ್ಕೊಳ್ಳೋರು ಯಾರು ಇಲ್ಲ. ಖಾಲಿ ಕೂತ್ಕೊಳ್ಳೋರು, ಟೈಮ್ ವೇಸ್ಟ್ ಮಾಡ್ಕೊಳ್ಳೋರು, ಜೀವನ ಕಳ್ಕೊಳ್ಳೋರು ಯಾರು ಇಲ್ಲ. ಏನಾದ್ರೂ ಒಂದು ಮಾಡ್ಬೇಕಂತ ಆಸೆ ತುಂಬಾ ಇದೆ, ಕೆಪಾಸಿಟಿನೂ ಇದೆ, ಅದಕ್ಕೆ ಏನಾದ್ರು ಒಂದು ಮಾಡ್ತಾ ಇದೀವಿ, ಜೀವನನೂ ಮಾಡ್ತಾ ಇದೀವಿ. ಬಟ್ ಒಂದು ಅವಕಾಶ ನಮ್ಮ ಜೀವನನ ಬದಲಾಯಿಸೋದಕ್ಕಿರೋದು ಬಹಳ ಮುಖ್ಯ. ಅವಕಾಶ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ನಮ್ಮ ಲೈಫ್ ಅಲ್ಲಿ. ನಾವ್ ಏನ್ ರೀತಿ ಸಾಧನೆ ಮಾಡೋದಕ್ಕಿರ್ಬೋದು, ನಮ್ಮ ಜೀವನನ ಸೆಟ್ಲ್ ಮಾಡ್ಕೊಳಕ್ಕಿರ್ಬೋದು. ಅವಕಾಶನ ಜೊತೆಗೆ ಆ ಅವಕಾಶದ ಜ್ಞಾನ, ಅಪರ್ಚುನಿಟಿ, ನಾನು ಏನ್ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅನ್ನೋ ಜ್ಞಾನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಅವಕಾಶದ ಜ್ಞಾನದ ಜೊತೆಗೆ ನಮಗೆ ಸಪೋರ್ಟಿಂಗ್ ಬೇಕಾಗುತ್ತೆ. ಆ ಸಪೋರ್ಟ್ ಮಾಡ್ತಾ ಮಾಡ್ತಾ ನಮ್ಗೆ ಧೈರ್ಯ ಬರ್ತಾ, ಬೇರೆಯವ್ರು ನಮಗೆ ಸಪೋರ್ಟಿಗೆ ಇದ್ದಾರೆ ಅಂತ ನಮ್ಗೆ ಗೊತ್ತಾದಾಗ ನಮ್ಗೆ ಬರೋ ಧೈರ್ಯ ದೊಡ್ಡದಾಗಿರುತ್ತೆ. ಅದಾದ್ಮೇಲೆ ನಾವೇನಾದ್ರೂ ಗೆದ್ದಾಗ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅವಾಗ ನಮ್ಮ ಬಗ್ಗೆ ನಮ್ಗೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಅವಕಾಶನೂ ಕೊಟ್ಟು, ಜ್ಞಾನನೂ ಕೊಟ್ಟು, ಸಪೋರ್ಟು ಮಾಡಿ, ಸೆಲೆಬ್ರೇಷನ್ ಮಾಡುವಂತ ಒಂದೇ ಒಂದು ವೇದಿಕೆ ಇದೆ ಅಂದ್ರೆ ಅದು ನಮ್ಮ ನಿಮ್ಮ ಪ್ರೀತಿಯ ಮೋದಿ ವೇದಿಕೆ. ಈ ಬಿಸ್ನೆಸ್ ಗೆ ಮೇನ್ ಚಾಲೆಂಜ್ ಬರೋದು ಒಂದೇ, ಬಿಲೀಫ್. ಈ ನಂಬಿಕೆ ಅನ್ನೋದೇ ಬಿಗ್ ಚಾಲೆಂಜ್. ನಾವ್ ಎಷ್ಟು ಪರ್ಸೆಂಟೇಜ್ ನಾವು ನಂಬ್ತೀವಿ, ಅಷ್ಟು ಪರ್ಸೆಂಟೇಜ್ ನಾವು ಇನ್ವಾಲ್ವ್ ಆಗ್ತೀವಿ, ಅಷ್ಟು ಡೆಡಿಕೇಟ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ. ನಾವು ನಂಬೋದು ಎಷ್ಟು, ಅಷ್ಟು ತಕ್ಕಂತ ಎಫರ್ಟ್ ನಾವು ಹಾಕ್ತೀವಿ. ಇಲ್ಲಿ ಬರೋ ಚಾಲೆಂಜ್ ನಂಬಿಕೆ. ಆ ಎಡ್ಜ್ ಹೋಗಿ ಕೂತ್ಕೊಳ್ತಿರಲ್ಲ, ಆ ಎಡ್ಜ್ ಕೂತ್ಕೊಂಡ ತಕ್ಷಣ ಸಾಕಪ್ಪ ಅನ್ಸ್ಬಿಡುತ್ತೆ. ಆ ಎಡ್ಜ್ ಬ್ರೇಕ್ ಆಗ್ಬೇಕು, ಮತ್ತೆ ಮುಂದಿದೆ, ಮತ್ತೆ ಮುಂದಿದೆ. ನೀವೆಷ್ಟು ಬಿಲೀಫ್ ಸರ್ ಅವಾಗ ತುಂಬಾ ಕ್ಲಾರಿಟಿ ಹೇಳಿದ್ದಾರೆ, 500 ರೂಪಾಯಿ ಬರ್ತಾ ಇದ್ರೆ 500 ರೂಪಾಯಿ ತಕ್ಕಂತ ಕಂತಿದೀವಿ, 500 ರೂಪಾಯಿ ತಕ್ಕಂತ ನಂಬ್ತಾ ಇದೀವಿ. 1000 ರೂಪಾಯಿ ಬರ್ತಾ ಇದೆ ಅಂದ್ರೆ 1000 ರೂಪಾಯಿ ತಕ್ಕಂತ ನಂಬ್ತೀವಿ, 1000 ರೂಪಾಯಿ ತಕ್ಕಂತ ಕಲ್ತಿದೀವಿ. ಕೆಲವರಿಗೆ 1000 ರೂಪಾಯಿ ಬರುತ್ತೆ, ಇನ್ನೊಂದು ನೆಕ್ಸ್ಟ್ ಮಂತ್ ಜೀರೋ, ಬಂದಿಲ್ಲ ಚೆಕ್, 10 ರೂಪಾಯಿನೂ ಬರಲ್ಲ. ಅವರು 1 ತಿಂಗಳು ನಂಬಿದ್ರೆ 2 ತಿಂಗಳು ನಂಬಿಲ್ಲ ಅಂತ. ಆದ್ರೆ ಒಂದೊಂದು ಸತ್ಯ, ಈ ನಂಬಿಕೆ ಅನ್ನೋದು ಬೆಳೀತಾ 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 ಹೋಗುತ್ತೆ. ಒಳಗಡೆ ಒಳಗಡೆ ಒಂದು ಪೀಕ್ ಲೆವೆಲ್ ರೀಚ್ ಆಗೋವರೆಗೂ ಬೆಳೀತಾ ಹೋಗುತ್ತೆ. ಈ ಒಂದು ದಿನ ಬೆಳೀತು, 2 ದಿನ ಬಿದ್ದೋಯ್ತು ಅಂದ್ರೆ ಮತ್ತೆ 1ರ ದಿನನೇ ಶುರು ಆಗ್ಬೇಕು. ನಿಮಗೆ 10ನೇ ಕ್ಲಾಸ್, ಸಾರಿ, SSLC, ಫಸ್ಟ್ ಸೆಕೆಂಡ್ ಥರ್ಡ್ SSLC ಓದ್ರಿ, ನೆಕ್ಸ್ಟ್ PUC ಇದೆ. SSLC ಫೇಲ್ ಆದ್ರೆ 9th ಬಂದು ಕೂತ್ಕೊಳ್ಳೋದು ನಾವು SSLCಗೆ ಕೂತ್ಕೊಂತೀವಿ. 8th ಬೇಲಾದ್ರೆ 8th ಅಲ್ಲೇ ಕೂತ್ಕೊಳ್ತೀವಿ. ಬಿಲೀಫ್ ಅನ್ನೋ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ನೀವ್ 7th ಇಯರ್ ಓದುವಾಗ ಬಿಲೀಫ್ ಬಿತ್ತು ಅಂದ್ರೆ 0ದಿಂದ ಶುರು ಮಾಡಬೇಕಾಗತ್ತೆ. ಆ ಬಿಲೀಫ್ ಒಂದೇ ಒಂದು ಕ್ಷಣ ಬೀಳ್ದಿದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ. ಆ ಬಿಲೀಫ್ ಬೀಳೋದು ಇಟ್ಕೊಳ್ಳೋದು ನಮ್ ಚಾಯ್ಸ್. ನನಗೆ ಬೇಕಾ ನಾನು ನಂಬ್ತೀನಿ, ನಾನು ಸೀರಿಯಸ್ ಆಗಿ ನಂಬ್ತೀನಿ, ನನಗೆ ಬೇಕಾ ನನ್ನ ಮನೆಯಿಂದ ಹೊರಗಡೆ ಹೋಗಿ ಡೆಮೋ ಮಾಡ್ತೀನಿ, ಜನರನ್ನು ರೀಚ್ ಮಾಡ್ತೀವಿ, ಡೈಲಿ 4 ಜನರನ್ನು ಭೇಟಿ ಆಗ್ತೀನಿ. ಸೊ ಅವಕಾಶ ನಿಮ್ ಕೈಗೆ ಕೊಟ್ಟಿದ್ದಾರೆ ನಿಮ್ ನಿಮ್ಮ ಅಪ್ಲೈನ್ಸ್. ದ ಗ್ರೇಟ್ ಲೀಡರ್, ನಮ್ಮೆಲ್ಲರೂ ಟಾಪ್ ಅಪ್ಲೈನ್ಸ್ ಸಮೀರ್ ಮೋದಿ ಸರ್ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಎಸ್, ಅವಕಾಶ ನಮ್ ಕೈಲಿ ಇದೆ, ಅದಕ್ಕೆ ತಕ್ಕಂತ ಜ್ಞಾನನೂ ಇದೆ. ನಾಲೆಜ್ ಒಂದ್ಸರಿ ಟ್ರೈ ಮಾಡಿದ್ರೆ ಸಕ್ಸಸ್ ಆಗುತ್ತೆ, 2ನೇ ಸರಿ ಟ್ರೈ ಮಾಡಿದ್ರು ಸಕ್ಸಸ್ ಆಗುತ್ತೆ. ಪ್ರೆಸೆಂಟೇಷನ್ ಹಂಗೆ ಕರೆಕ್ಟ್ ಆಗಿ ನಾವು ಪ್ರೆಸೆಂಟೇಷನ್ ಮಾಡಿದ್ರೆ ಸಕ್ಸಸ್ ಆಗೇ ಆಗುತ್ತೆ. ಡೆಫಿನೆಟ್ಲಿ ಗ್ರೋತ್ ಆಗ್ತೀವಿ, ಡೆಫಿನೆಟ್ಲಿ ಸಪೋರ್ಟಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ವಿ ಆರ್ ಅ ಗ್ರೇಟ್ ಟೀಮ್, ವಿ ಆರ್ ಅ ಗ್ರೇಟ್ ಲೀಡರ್ಶಿಪ್. ನಾವೊಂದು ಒಳ್ಳೆ ದುಬುತ್ವಾಗಿರೋ ಕರ್ನಾಟಕ ಟೀಮ್ ಲೀಡರ್ ಜೊತೆಗಿದ್ದೀವಿ, ಕರ್ನಾಟಕ ಲೀಡರ್ಶಿಪ್ ಅಲ್ಲಿ ಇದೀವಿ. ವಿ ಆರ್ ವೆರಿ ಪ್ರೌಡ್. ನಾವೆಲ್ಲ ನಂಬಿಕೆ ಇಟ್ಕೊಳ್ಳೋಣ. ಸಪೋರ್ಟಿಂಗ್ ನಮ್ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಇನ್ನ ಸೆಲೆಬ್ರೇಷನ್ ಏನ್ ಚಿಕ್ 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 ಒಂದ ಡೈರೆಕ್ಟ್ ರೆಚಿವ್ಮೆಂಟ್ ಅಂತ ನಮ್ಮ ಅಪ್ಲೈನ್ಗಳೆಲ್ಲ ಕರೆದ ಏನ್ ಸಖತ್ ಸೆಲೆಬ್ರೇಷನ್ ಮಾಡ್ತಾರಲ್ಲ. ಒಂದು ಡೈರೆಕ್ಟ್ ಅಚೀವ್ಮೆಂಟ್ ಅಕ್ಯುಮುಲೇಟಿವ್ ಅಲ್ಲಿ ಆಗಿದೆಯೋ, ಫಾಸ್ಟ್ ಆಟ್ ಆಗಿದೆಯೋ ಗೊತ್ತಿಲ್ಲ, ಒಂದು ಅಚೀವ್ಮೆಂಟ್ ಸೆಲೆಬ್ರೇಷನ್, ಒಂದು ಸೀನಿಯರ್ ಡೈರೆಕ್ಟ್ ಸೆಲೆಬ್ರೇಷನ್, ನಿಮ್ ಏರಿಯಾದಲ್ಲಿ ಒಂದೊಂದು ಪ್ರೋಗ್ರಾಮ್ಗಳು, ಅದಕ್ಕೊಂದ್ ದೊಡ್ಡ ಸೆಮಿನಾರ್ಗಳು, ಲೀಡರ್ ಕಡೆಯಿಂದ ಸಪೋರ್ಟ್ ಎಲ್ಲ ಸಿಗ್ತಾ ಇದೆ. ಬಟ್ ಚಾಲೆಂಜ್ ನಿಮಗಿರೋದು ವಿಷನ್, ಭವಿಷ್ಯ ನೀವು ನೋಡ್ಬೇಕಾಗಿದೆ. ಸರ್ ತುಂಬಾ ಚೆನ್ನಾಗಿ ಹಾಕೊಂಡಿ ಇದ್ರೆ ಸ್ಟ್ರಕ್ಚರ್ ಇದು ಕರೆಕ್ಟ್ ಆಗಿದೆ, 4 ಡಿಫ್ರೆಂಟ್ ಟೀಮು, 3 ಜನರೇಷನ್ ವರ್ಕ್, ಡೆಪ್ತ್ 3ನೇ ವ್ಯಕ್ತಿ ಜೊತೆ, ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ.
ಮೂರನೇ ವ್ಯಕ್ತಿನ ಡೈರೆಕ್ಟರ್ ಮಾಡಕ್ ಫೋಕಸ್ ಮಾಡಿ, ಅವರ ಅಪ್ಪ ನೀವು ಸೀನಿಯರ್ ಡೈರೆಕ್ಟರ್ ಆಗೋಕ್ಕೋಸ್ಕರ ಫೋಕಸ್ ಮಾಡಿ ಅಂತ ಡಿಫ್ರೆಂಟ್ ನಾಲ್ಕು ಲೈನ್ ಫೋಕಸ್ ಮಾಡಿ, ನಾಲ್ಕು ಡಿಫ್ರೆಂಟ್ ಲೈನ್ ಫೋಕಸ್ ಮಾಡಿದ್ರೆ 1 lakh rupees ಚೆಕ್. ಹಲೋ, ನಾವು ಸಿಂಗಲ್ ನಂಬರ್ ಲಾಟ್ರಿ ಮಾತಾಡ್ತಾ ಇಲ್ಲ. ಒಂದ್ಸರಿ ಬಂತು ಲಕ್ಷ, ಎರಡನೇ ತಿಂಗಳು ಹೋಯ್ತು ಅನ್ನೋಕೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಪ್ರತಿ ತಿಂಗಳ ಲಕ್ಷ ಲಕ್ಷ ಬರೋ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬ್ಲೂ ಪ್ರಿಂಟ್ ಹಾಕೊಳ್ಳಿ. ನೀವು ಒಂದು ಮನೆ ಕಟ್ಟಬೇಕಿದ್ರೆ ಒಂದಿನದಲ್ಲಿ ಮನೆ ಜೂಮ್ ಆಗ್ಬಿಡಲ್ಲ, ಜೀಬುಂಬ ಮನೆ ಆಗಲ್ಲ ಯಾವತ್ತು. ಮನೆ ಕಟ್ಟಬೇಕಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಬೇಕು, ಅದಕ್ಕೆ ತಕ್ಕಂತ ಮೆಟೀರಿಯಲ್ ಬೇಕು. ಹೆಂಗೆ ಸ್ಪೀಡ್ ಆಗಿ ಮನೆ ಕಟ್ತಿದ್ರು 1 year ಬೇಕು. ಕ್ಯೂರಿಂಗ್ ಇದ್ದರೂ ಟೈಮ್ ಬೇಕು. ಇವತ್ತು ಗೋಡೆ ಕಟ್ಟಕ್ಕೆ ಟಕ್ 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 ಒಂದು 50,000 ಜನ ಇದ್ರೆ ಟಕ್ ಟಕ್ ಗೋಡೆ ಕಟ್ಟಕ್ ಆಗಲ್ಲ. ಕ್ಯೂರಿಂಗಿಗೂ ಟೈಮ್ ಬೇಕು, ಬೇಸ್ಮೆಂಟ್ ಕ್ಯೂರಿಂಗಿಗೆ ಟೈಮ್ ಬೇಕು. ಸೇಮ್ ಇಲ್ಲೊಂದು ಸ್ಟ್ರಕ್ಚರ್ ಏನ್ ಹಾಕೊಟ್ಟಿದ್ರೆ ಅಂತ ಬಿಲ್ಡಿಂಗ್ ತರ ನೀವು ಫೋಕಸ್ ಮಾಡಿದ್ದೆ ಹೋದಾದ್ರೆ, ನೀವು ಡೇ ಅಂಡ್ ನೈಟ್ ವರ್ಕ್ ಮಾಡಕ್ ರೆಡಿ ಇದ್ರೆ ಅಂದ್ರೆ ಅಶ್ಯೂರ್ಡ್ 1 year ನೀವು ಆ ಲೆವೆಲ್ಗೆ ಹೋಗ್ತೀರಾ. 1 year ಡೆಫಿನೆಟ್ಲಿ ನೀವು 1 lakh ಇನ್ಕಮ್ ಪ್ಲಸ್ ಹೊಡಿತೀರಾ. ಆದ್ರೆ ಗುಡ್ ನ್ಯೂಸ್ ಏನ್ ಗೊತ್ತಾ, 1 lakh ಇನ್ಕಮ್ ಬಂತು, ಸಿಸ್ಟಮ್ ಡೂಪ್ಲಿಕೇಟ್ ಆಯ್ತಂದ್ರೆ 1 lakhಕ್ಕೆ ಉಳಿಯಲ್ಲ. ಅದೇ ಟೀಮ್ 2 lakh ಕೊಡುತ್ತೆ, ಅದೇ ಟೀಮ್ 5 lakh ಕೊಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ಲಕ್ಷ ಲಕ್ಷ ಅನ್ನೋ ವೈಬ್ರೇಷನ್ ನಮಗೆ ರೀಚ್ ಆಗ್ಬೇಕಾಗಿದೆ. ಅದ್ ನಮಗೆ ಕಾಣಬೇಕು, ನಮ್ಮ ವಿಷನ್. ಡೆಫಿನೆಟ್ಲಿ ನಮ್ ಲೈಫ್ ಸಕ್ಸಸ್ ಆಗುತ್ತೆ. ಅಲ್ಲಿ ನಮ್ ತುಂಬಾ ಜನರಿಗೆ ಇರೋದು ಚಾಲೆಂಜಸ್ ಏನ್ ಗೊತ್ತಾ, ಈ ಲಕ್ಷಗಳಂದ್ರೇನೆ ಅಲರ್ಜಿ ತರ ಆಗ್ಬಿಟ್ಟಿದೆ. ಯಾಕೆ ಬೇಕು ಬಿಡಿ ಸರ್ ಲಕ್ಷ? ಹೌದಾ, ಏಜೆಂಟ್ರಿಗಿದೆ, ಏಜೆಂಟ್ ಲಕ್ಷದ ಮೇಲೆ ಲವ್ ಇದೆ. 1 lakh ಬೇಕು ತಿಂಗಳಿಗೆ, ಲವ್ ಏಜೆಂಟ್ರಿಗಿದೆ ನೋಡಿ. ಕೈ ಎತ್ತರಲ್ಲೇ ಗೊತ್ತಾಗುತ್ತೆ, ಯಾರಿಗೋ ಹೊರಕೊಂಡು ಚೇರ್ ಮೇಲೆ ಕೈ ಇಟ್ಕೊಂಡು ಕೈ ಇತ್ತದ್ದು, ಇನ್ನೊಬ್ರು ಎಗ್ ಮೇಲೆ ಕೈ ಇಟ್ಕೊಂಡು ಕೈ ಇತ್ತದ್ದು. ಇದೆಲ್ಲ ಲಕ್ಷದ ಲಕ್ಷ ಇಂಟ್ರೆಸ್ಟ್ ಇದು. ಡಿಯರ್ ಫ್ರೆಂಡ್ಸ್, ಇರೋದಿಷ್ಟು ನಿಮ್ ಎದುರುಗಡೆ ಇರುವಂತದ್ದು ಪರ್ಫೆಕ್ಟ್ ಸಿಸ್ಟಮ್. ನಮ್ಮ ಏರಿಯಾದಲ್ಲಿ ಅಡಿಕೆ ಜಾಸ್ತಿ, ಭತ್ತನ ಬೆಳಿತೀನಿ 3 ತಿಂಗಳು ಕೊಯ್ ಕೊಯ್. ಫಸ್ಟ್ ಫಸ್ಟ್ ಅಡಿಕೆ ಗಿಡ ನೆಟ್ಟಾಗ 6 ವರ್ಷ ಕಾಯ್ಬೇಕಂತೆ, ಅದು ಬೇಡ ಅಂತಾನೆ ಹೇಳಿದ್ರು ಜನ. 6 ವರ್ಷ ಕಾದಿದ್ದಕ್ಕೆ ಜೀವನ ಚೆನ್ನಾಗಾಯ್ತಲ್ಲ, ಅವ್ರು ನೋಡಿ ಒಳ್ಳೆದವ್ರು ಇವತ್ತು ನಾಟಿ ಮಾಡ್ತಾರೆ. ಏನ ಭತ್ತದ ಪ್ಲೇಸ್ ಅಲ್ಲಿ ಇವತ್ತು ಅಡಿಕೆ ಬಂದಿದೆ, ಯಾಕೆಂದ್ರೆ ಭವಿಷ್ಯ ಅರ್ಥ ಆಗಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪುಣ್ಯ ಅಂದ್ರೆ ಯಾಕಂತ ನಾವು ನೀವುಗಳು ನಮಗೆ ಬೇಗ ಅರ್ಥ ಆಗಿದೆ. ಇದು ಸಿಂಗಲ್ ನಂಬರ್ ಲಾಟ್ರಿ ಅಲ್ಲ, ಇದು ಪರ್ಮನೆಂಟ್ ಬಿಸ್ನೆಸ್, ಪರ್ಮನೆಂಟ್ ಸಿಸ್ಟಮ್. ನನಗಲ್ಲ, ನನ್ನ ತಲೆ ತಲಾಂತರಿ ಕೊಡುವಂತ ಸಿಸ್ಟಮ್. ಸರ್ ಹೇಳಿದ್ರು, ಮುಂದಿನ 1000 ವರ್ಷಗಳು ನಡೆಯುವಂತ ಸಿಸ್ಟಮ್ ಅಲ್ಲಿ ನಾವಿದ್ದೀವಿ ಇವತ್ತು. ಮುಂದಿನ ಸಾವಿರ ವರ್ಷಗಳು ನಮ್ಮ ಲೈಫ್ ಅನ್ನ ಸೆಕ್ಯೂರ್ ಆಗುವಂತ ಸಿಸ್ಟಮ್ ಅಲ್ಲಿ ಇದೆ ಅಂದ್ಮೇಲೆ ನಮ್ ಬಿಲೀಫ್ ಎಷ್ಟು ಇರಬೇಕು, ನಾವೆಷ್ಟು ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇರಬೇಕು. ಡಿಯರ್ ಫ್ರೆಂಡ್ಸ್, ಸಿಂಪ್ಲಿ ಸ್ಟ್ರಕ್ಚರ್ ಕ್ಲಿಯರ್ ಇದೆ, ಅವಕಾಶ ನಿಮ್ಮ ಹತ್ರ ರೆಡಿ ಇದೆ, ಸಪೋರ್ಟಿಂಗ್ ರೆಡಿ ಇದೆ, ನಾಲೆಡ್ಜ್ ಕೊಡ್ತಾ ಇದೀವಿ, ಸೆಲೆಬ್ರೇಷನ್ ಮಾಡೋಕ್ಕೂ ರೆಡಿ ಇದೀವಿ. ಆಕ್ಷನ್ ನೀವೇ ಮಾಡಬೇಕು. ನಾನು ನಿಮ್ ಜೊತೆ ಬಂದು ನಿಮ್ಮನ್ನ GBD ಮಾಡಬಹುದು, ನನಗೇನ್ ದೊಡ್ಡ ವಿಷಯ ಇಲ್ಲ. ಸಂತೋಷ್ ಸರ್ ಬಂದ್ಬಿಟ್ಟು ನಿಮ್ ಜೊತೆ GBD ಮಾಡಬಹುದು, 10 lakh ಇನ್ಕಮ್ ಕೊಡಿಸಬಹುದು. ಆದ್ರೆ ನೀವು ಮಾಡಿದಾಗ ಬರೋ ಮಜಾ ನಾವು ಮಾಡಿಸಿದಾಗ ಇರಲ್ಲ. ಜಸ್ಟ್ ನೀವು ಮಾಡೋದು ಸೀನಿಯರ್ ಡೈರೆಕ್ಟರ್ ಆಗಿ ನೋಡಿ, ಅದು ಪರ್ಮನೆಂಟ್ ಆಗಿರುತ್ತೆ, ಖುಷಿನೂ ಕೊಡುತ್ತೆ, ಗ್ಯಾರಂಟಿ ಉಳಿಸ್ಕೊಂತೀರಾ. ನಿಮ್ಗೆ 14 ಫ್ರೆಂಡ್ ಲೈನ್ 14 GBD ಮಾಡಿದೆ ಅಂದ್ರೆ GBD ನಾನ್ GBD ಮಜಾ ಇರಲ್ಲ. ಅದು ಯಾವತ್ತು ಹೇಳ್ತಾರೆ, ಬೇರೆ ಯಾರೋ ಕೊಟ್ಟಿದ್ದಕ್ಕಿಂತ ನಾವು ಮಾಡೋದು ಖುಷಿ ಜಾಸ್ತಿ, ಆನಂದ ಜಾಸ್ತಿ, ಅದ್ರ ವ್ಯಾಲ್ಯೂ ನನಗೆ ಗೊತ್ತಿರುತ್ತೆ. ಹೋಗಿ ಮಾತಾಡ್ಸಿ, ಜನರಿಗೆ ಅವಕಾಶ ಬೇಕಾಗಿದೆ, ಕೊಡಿ ಅವಕಾಶನ, ಸಪೋರ್ಟ್ ಮಾಡಿ. ನಾವಿರ್ತೀವಿ ನಿಮ್ ಜೊತೆ, ನಿಮ್ಗೆ ಏನ್ ಟ್ರೈನಿಂಗ್ ಬೇಕು, ಏನ್ ಸಪೋರ್ಟ್ ಬೇಕು. ತುಂಬಾ ಜನರಿಗೆ ಚಾಲೆಂಜ್ ಏನ್ ಗೊತ್ತಾ, ನನ್ ಟೀಮ್ ಕಟ್ತೀನಿ, ಟ್ರೈನಿಂಗ್ ಸಿಸ್ಟಮ್, ಎಸ್ ನಾವು ರೆಡಿ ಇದೀವಿ. ನೀ ಎಕ್ಸ್ಪರ್ಟ್ ಇಲ್ಲ ಪರವಾಗಿಲ್ಲ, ನೀವು ಬಿಲ್ಡ್ ಮಾಡಿ ಸಾಕು. ಪ್ರೋಗ್ರಾಮ್ ನಾವ್ ಆರ್ಗನೈಸ್ ಮಾಡ್ತೀವಿ, ಟ್ರೈನಿಂಗ್ ನಾವ್ ಆರ್ಗನೈಸ್ ಮಾಡ್ತೀವಿ. ನೀವ್ ಕರ್ಕ ಬಂದು ಕೂರ್ಸಿ ಸಾಕು, ಅವ್ರಿಗೆ ಅರ್ಥ ಆದ್ರೆ ಸಾಕು, ಕ್ಲಾರಿಟಿ ಅಗೈನ್ ನಾವು ಕೊಡ್ತೀವಿ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ದ ಗ್ರೇಟೆಸ್ಟ್ ಆಪರ್ಚುನಿಟಿ ಇದೀರಿ. ನಿಜವಾಗ್ಲೂ 3 ಸೆಷನ್ ಅದ್ಭುತವಾಗಿತ್ತು. ಮೊದಲನೇ ಸೆಷನ್ ಅಲ್ಲಿ ಕಲ್ತಿದ್ದು, 2nd session ಅಲ್ಲಿ ಕಲ್ತಿದ್ದು, 3nd session ಅದ್ಭುತವಾಗಿದೆ. ಮೊದಲನೇ ಮೇಜರ್ ನನಗೆ ಅರ್ಥ ಆಗಿದ್ದು, ಓನ್ಲಿ ತಗೊಳಕ್ ಹೋದ್ರು ವರ್ಕ್ ಆಗಲ್ಲ, ಬರೀ ಟ್ರೈನಿಂಗ್ ಬಂದು ಕುತ್ಕೊಂಡ್ರು ವರ್ಕ್ ಆಗಲ್ಲ, ಹೊರಗಡೆನೂ ಹಾಕ್ಬೇಕಾಗತ್ತೆ. ಬದುಕಿರ್ತೀನಿ ಹಂಗೆ ಕಲ್ತು ಹೇಳಿದ್ರೆ ನೀವು ಬಿಸ್ನೆಸ್ ಅಲ್ಲಿ ಉಳಿತೀರಾ. 4 ಪಾಯಿಂಟ್ ಕೊಟ್ರು, 4 ರಿಂದ 5, 49% ಡೆಟ್ ಆಗ್ತಾರೆ ಅಂತ.
ಎರಡನೇ ಡಿಪೆಂಡೆಂಟ್ ಆಗ್ತಾ ಇರುತ್ತೆ. ಇದು ಮೋದಿ ಕೇಳಿಕೊಳ್ಳಿ ಲಿಂಕ್ ಇದೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಮಾಡಿಸ್ತೀವಿ. ಯಾರು ಟ್ರೈನಿಂಗ್ ಇವೆಂಟ್ ಗೆ ಬರಲ್ಲ ರೆಗ್ಯುಲರ್, ಅವ್ರು ಮೋದಿ ಕೇಳಿ ಉಳಿಯಲ್ಲ, ಮೋದಿ ಕೇಳಿ ಉಳಿಯಲ್ಲ. ಯಾರು ಬಿಸ್ನೆಸ್ ಮಾಡ್ಲೇಬೇಕಂತಿದ್ದೀರಾ, ಟ್ರೈನಿಂಗ್ ಇವೆಂಟ್ ಮಸ್ಟ್ ಅಂಡ್ ಶುಡ್. ನಾವಿಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಟ್ರೈನಿಂಗ್ ಅಟೆಂಡ್ ಮಾಡಕ್ಕೆ, ನಿಮ್ ಪುಣ್ಯ ಇಲ್ಲೇ ನಿಮ್ ಟ್ರೈನಿಂಗ್ ಆರ್ಗನೈಸ್ ಮಾಡ್ತಾ ಇದೀವಿ. ವಾರದಲ್ಲಿ ಎರಡೆರಡು ಸಾರಿ ಬೆಂಗಳೂರು ಹೋಗ್ತಾ ಇದೀವಿ ಟ್ರೈನಿಂಗ್ ಗೋಸ್ಕರ. ಇವತ್ತು ನಿಮ್ಗೆ ಇಲ್ಲೇ ಸಿಗ್ತಾ ಇದೆ, ನೀವು ಅದೃಷ್ಟವಂತರು. ಗುಡ್ ನ್ಯೂಸ್ ಏನ್ ಗೊತ್ತಾ, ಡೆಲ್ಲಿಯಿಂದ ಕಂಪನಿ ಮ್ಯಾನೇಜ್ಮೆಂಟ್ ಇಲ್ಲಿಗೆ ಬರ್ತಾ ಇದೆ ನಿಮ್ಮ ನೋಡ್ಕೊಂಡು. ಇದು ನಿಮ್ಮ ಪ್ಲಸ್ ಪಾಯಿಂಟ್, ಯೂಸ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡೋಣ. ನಮ್ಮ ನಿಮ್ಮ ಲೈಫ್ ನ ಲಕ್ಸುರಿಯಾಗಿ ಲೀಡ್ ಮಾಡೋಣ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲ ನೋಡಿ, ನನಗೆ ತುಂಬಾ ಕುದಿಯೋದೇ ಗೊತ್ತಾ, ಪದೇ ಪದೇ ನೆನಪಾಗೋದು, ತುಂಬಾ ಜನ ಲಕ್ಷಾಧಿಪತಿಗಳಿರೋದು ಜಪಾನ್ ನ ಟೋಕಿಯೋದಲ್ಲಿ. ತುಂಬಾ ಜನ ಪ್ರಪಂಚದ ನಂಬರ್ ಆಫ್ ಲಕ್ಷಾಧಿಪತಿಗಳು ಸಿಗೋದು, ನಂಬರ್ ಆಫ್ ಬಿಲಿಯನಿಯರ್ ಹೈಯೆಸ್ಟ್ ಸಿಗೋದು ಲಂಡನ್ ಅಲ್ಲಿ, ಇಂಗ್ಲೆಂಡ್ ಲಂಡನ್ ಅಲ್ಲಿ ಸಿಗ್ತಾರೆ. ಹೈಯೆಸ್ಟ್ ನಂಬರ್ ಆಫ್ ಮಲ್ಟಿ ಬಿಲಿಯನಿಯರ್ ಅಂದ್ರೆ ಕರೋಡ್ಪತಿಗಳು ಅಂತ ಹೇಳ್ತೀರಿ, ಲಕ್ಷಾಧಿಪತಿ, ಕೋಟ್ಯಾಧಿಪತಿ, ಕರೋಡ್ಪತಿ, ಅವ್ರುಗಳ ಜಾಸ್ತಿ ನಂಬರ್ ಅಲ್ಲಿ ಸಿಗೋದು USA ಮೆಕ್ಸಿಕೋದಲ್ಲಂತೆ. ನೋಡಿ ಇಂಡಿಯಾದಲ್ಲಿ ಪ್ರಶ್ನೆ ನಮ್ಗೆ, ಇಂಡಿಯಾದಲ್ಲಿ ಇವಾಗ ನಮ್ ಟಾಸ್ಕ್ ಇವಾಗ ಶುರು ಮಾಡೋಣ. ಇನ್ 5 ವರ್ಷ, ಇನ್ 10 ವರ್ಷ ಈ ದೇಶ ಶ್ರೀಮಂತ ಮಾಡೋಣ. ಈ ದೇಶ ಶ್ರೀಮಂತ ಆಗಬೇಕಂದ್ರೆ ಮೊದಲು ನಾವು ಶ್ರೀಮಂತರಾಗಬೇಕು. ನಾವು ಶ್ರೀಮಂತರಾದ್ರೆ ದೇಶ ಶ್ರೀಮಂತಿಗೆ ಬಂದೇ ಬರುತ್ತೆ. ನೀವು 10 ಲಕ್ಷ ದುಡೀರಿ, ತಿಂಗಳಿಗೆ ಟ್ಯಾಕ್ಸ್ ಕಟ್ಟ್ರಿ, ಲಕ್ಷ ಲಕ್ಷ ಜನರಿಗೆ ಸೇವೆ ಮಾಡೋಣ. ಸಾಕಷ್ಟು ದೊಡ್ಡ ಅವಕಾಶ ನಮ್ಮ ಕೈಯಲ್ಲಿದೆ, ಎಲ್ರಿಗೂ ಹೆಲ್ಪ್ ಮಾಡ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸುಬ್ರತ ಸರ್, ಥ್ಯಾಂಕ್ ಯು ಸೋ ಮಚ್.